ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ವಾಟ್ಸಪ್ ಗಮಕ ಸಮಾರಾಧನಾ ಸರಣಿಯಲ್ಲಿನ ನಾಲ್ಕನೆಯ ಸರಣಿ ಹರಿಹರ ಕವಿಯ ವಿರಚಿತ ಗಿರಿಜಾ ಕಲ್ಯಾಣಂ. ವಿಡಿಯೋ ಸಂಸ್ಕರಣ ಗುರುಪ್ರಸಾದ್ ಹಾಲ್ಕುರಿಕೆ, ಗುಹಾ. ಎಲ್ಲರಿಗೂ ನಮಸ್ಕಾರ. ನಾನು ಮೈಸೂರಿನಿಂದ ಎ ನಿರಂಜನ್. ಇಂದು ನಾವು ಹರಿಹರ ಕವಿ ವಿರಚಿತ ಗಿರಿಜಾ ಕಲ್ಯಾಣ ಎಂಬ ಚಂಪೂ ಮಹಾಕಾವ್ಯದಲ್ಲಿನ ಪಾರ್ವತಿ ಯೌವನ ರಾತ್ರಿ ವಿಹಾರ ವರ್ಣನಂ ಎಂಬ ನಾಲ್ಕನೆಯ ಆಶ್ವಾಸದ ವಾಚನ ವ್ಯಾಖ್ಯಾನವನ್ನು ಪ್ರಾರಂಭಿಸಿದ್ದೇವೆ. ಈ ಭಾಗವು ಗಿರಿಜಾವಧು ನಿತ್ಯ ಶಿವಾರ್ಚನೆ ಎಂಬ ಶೀರ್ಷಿಕೆಯಲ್ಲಿಯೂ ಪ್ರಕಟವಾಗಿರುವುದನ್ನು ಗಮನಿಸಲಾಗಿದೆ. ಕಾವ್ಯಾಸಕ್ತರ ಆಸಕ್ತಿಯ ಹಿನ್ನೆಲೆಯಲ್ಲಿ ಒಂದೆರಡು ಅತಿ ಪ್ರಾಮುಖ್ಯ ವಿಷಯವನ್ನು ತಮ್ಮೊಡನೆ ಹಂಚಿಕೊಳ್ಳಲು ಬಯಸುತ್ತೇನೆ. ಮೊದಲನೆಯದಾಗಿ, ಈ ಕಾವ್ಯವು ಇತರೆ ಚಂಪೂ ಕಾವ್ಯಗಳಷ್ಟು ಕಠಿಣವಾದುದಲ್ಲ. ಸಂಸ್ಕೃತ ಪದಗಳನ್ನು ಹೆಚ್ಚಾಗಿ ಬಳಸಿದ್ದರೂ ಅವು ಸುಲಭವಾಗಿ ಕನ್ನಡ ಶಬ್ದಗಳೊಡನೆ ಬೆರೆತುಕೊಂಡಿದೆ. ಈ ಮಹಾಕಾವ್ಯದಲ್ಲಿ ಒಟ್ಟು 1094 ಪದ್ಯಗಳಿದ್ದು ಅದರಲ್ಲಿ 791 ಕಂದಪದ್ಯಗಳು ಹಾಗೂ ವೃತ್ತಗಳಲ್ಲಿ 125 ಚಂಪಕ, 56 ಮತ್ತೇಭ, 53 ಮಹಾಸೃಗ್ಧರ, 43 ಉತ್ಪಲ, 16 ಸೃಗ್ಧರೆ ಮತ್ತು 11 ಶಾರ್ದೂಲ ಎಂದು ಪರಿಗಣಿತವಾಗಿದೆ. ಖ್ಯಾತ ಕರ್ನಾಟಕ ವೃತ್ತಗಳು ಎಂದೇ ಪ್ರಸಿದ್ಧಿ ಪಡೆದ 6 ವೃತ್ತಗಳು, ಕಂದ, ವಚನ ಎಲ್ಲವನ್ನೂ ಈ ಕಾವ್ಯದಲ್ಲಿ ಅಳವಡಿಸಿರುವುದು ಹರಿಹರನ ಹೆಗ್ಗಳಿಕೆಯಾಗಿದೆ. ಕೊನೆಯದಾಗಿ, ಈ ಗಿರಿಜಾ ಕಲ್ಯಾಣದ ಕತೆ ಹಳೆಯದಾದರೂ ಕವಿ ತನ್ನ ಪ್ರತಿಭಾ ಕೌಶಲದಿಂದ ಕಥೆಯ ಮಾರ್ಪಾಟಿನಲ್ಲಿ, ಪಾತ್ರ ಸೃಷ್ಟಿಯಲ್ಲಿ, ಸನ್ನಿವೇಶಗಳ ಕಲ್ಪನೆಯಲ್ಲಿ, ಭಾವಬಂಧುರತೆಯಲ್ಲಿ, ರಸ ನಿರೂಪಣೆಯಲ್ಲಿ ಹೊಸ ಹೊಸ ಕಲ್ಪನೆಗಳನ್ನು ತಂದು ಕಾವ್ಯವು ನವ್ಯವಾಗುವಂತೆ ಚಿತ್ರಿಸಿದ್ದಾನೆ. ಶಿವ ಶಿವ ನಳನಳಿಸುವ ಶೈಶವದೊಳ್ ಬಳೆಯುತ್ತುಂ ಇರ್ಪಗಿರಿಜೆಗೆ ರೂಪೋತ್ಸವದೊಡನೆ ಮೆರೆವ ದರ್ಶ ವರ್ಷವದಾಯಿತು ಗಿರಿಜೆಗೆ ದಶ ವರ್ಷವದು ಆಯಿತು ಅಲರ್ಗಣೆಗೆ ಕೂರ್ಪು ಕೂಡುವ ತೆರದಿ. ಇಂತಾಗೆ ಮೇನೆಯುಂ ತತ್ಕಾಂತನು ಅತಿಹರ್ಷ ಪುಳಕಯುತರಾಗುತ್ತು ಮುಂತೆ ಇದ್ದ ತನುಜಯಂ ಮನದಿಂ ತೂ ಪಿರಿಯುತ್ತೆ ತಮ್ಮೊಳ್ ಈಗ ನೀವು ಗಮಕಿಗಳು ಹಾಡಿದ ಕಂದಪದ್ಯವನ್ನು ಆಲಿಸಿದಿರಿ. ಕಂದಪದ್ಯದ ವಿಶೇಷತೆಯನ್ನು ಪ್ರಾರಂಭದಲ್ಲಿ ನಿಮಗೆ ತಿಳಿಸ್ತೇನೆ. ರತ್ನತ್ರಯರಾದಂತಹ ಪಂಪ, ಪೊನ್ನ, ರನ್ನ ಮೊದಲಾದವರ ಕಾವ್ಯಗಳಲ್ಲಿ ಕಂದಪದ್ಯದ ಬಳಕೆಯನ್ನು ವಿಶೇಷವಾಗಿ ಕಾಣಬಹುದಾಗಿದೆ. ಕಂದಪದ್ಯದ ಮಾದರಿಯನ್ನು ಪ್ರಪ್ರಥಮವಾಗಿ ಕವಿರಾಜ ಮಾರ್ಗ ಮತ್ತು ಆದಿಪುರಾಣದಲ್ಲಿ ಗಮನಿಸಬಹುದು. ಈ ಕಂದಪದ್ಯವು ನೇರವಾಗಿ ಕನ್ನಡ ಛಂದಸ್ಸೇ ಆಗಿದೆ ಮತ್ತು ಇವು ಮಾತ್ರಾಗಣಗಳಿಂದ ಕೂಡಿರುವ ಪದ್ಯಜಾತಿ
ಕಂದ ಪದ್ಯದಲ್ಲಿ ನಾಲ್ಕು ಸಾಲುಗಳಿರುತ್ತದೆ. ಒಂದು ಮತ್ತು ಮೂರನೆಯ ಸಾಲು ಒಂದು ಸಮವಾಗಿಯೂ, ಎರಡು ಮತ್ತು ನಾಲ್ಕನೆಯ ಸಾಲುಗಳು ಮತ್ತೊಂದು ಸಮನಾಗಿಯೂ ಇರುತ್ತದೆ. ಒಂದು ಮತ್ತು ಮೂರನೇ ಚರಣದಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣಗಳು, ಎರಡು ಮತ್ತು ನಾಲ್ಕನೆಯ ಚರಣದಲ್ಲಿ ನಾಲ್ಕು ಮಾತ್ರೆಯ ಐದು ಗಣಗಳು ಇರುತ್ತದೆ. ಈಗ ಕಾವ್ಯದ ಬಗೆಗಿನ ಅರ್ಥವ್ಯಾಪ್ತಿ. ಅಪ್ರತಿಮ ಶಿವಭಕ್ತಳಾಗಿಯೇ ಬೆಳೆದ ಗಿರಿಜಾತೆಯು ನಳನಳಿಸುವ ಶೈಶವಾವಸ್ಥೆಯನ್ನು ದಾಟಿ ಬಾಲ್ಯ ಕಳೆದು ಯೌವನಾವಸ್ಥೆಗೆ ಪ್ರವೇಶಿಸುವ ಅತ್ಯಂತ ಸೋಜಿಗದ ಸಮಯದಲ್ಲಿ ಅವಳಿಗೆ ದಶವರ್ಷವು ತುಂಬಿತು. ಆ ಬೆಳವಣಿಗೆಯನ್ನು ಕಂಡ ಎಲ್ಲರಿಗೂ ಮನ್ಮಥನ ಕುಸುಮಬಾಣಕ್ಕೆ ಮತ್ತೊಂದು ನೂತನ ಶಕ್ತಿಯ ಸಮಾವೇಶವೋ ಎಂಬಂತೆ ಭಾಸವಾಗುತ್ತಿತ್ತು. ಇದು ಕೇವಲ ಪಾರ್ವತಿಯ ವರ್ಣನೆ ಮಾತ್ರವಲ್ಲ, ಬದಲಿಗೆ ಜಗನ್ಮಾತೆಯಾದ ದಾಕ್ಷಾಯಿಣಿಯೇ ಈ ದೇಹದಲ್ಲಿ ಮೂರ್ತಿವೆತ್ತಂತಿರುವ ಲಾವಣ್ಯದ ವರ್ಣನೆಯಾಗಿದೆ. ಇದರಿಂದ ಮೇನೆಯುಂ ತತ್ಕಾಂತನಾದ ಗಿರಿರಾಜರು ಆನಂದ ಪುಳಕಿತರಾದರು. ನಮ್ಮ ಮಕ್ಕಳು ತನ್ನಿಮಿತ್ತರಾಗಿ ನಮ್ಮಲ್ಲಿ ಹುಟ್ಟುತ್ತಾರೆ. ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚೈಲ್ಡ್ ಬಿಕಾಸ್ ದೇ ಕಮ್ ನಾಟ್ ಫ್ರಮ್ ಯು ಬಟ್ ಥ್ರೂ ಯು ಎಂಬ ಖಲೀಲ್ ಗಿಬ್ರಾನನ ಮಾತಿನಂತೆ, ನಿಮಿತ್ತ ಮಾತಾಪಿತೃಗಳಾದ ಗಿರಿರಾಜ ಮೇನೆಯರು ತಮ್ಮ ಎದುರಿಗಿದ್ದ ಮಗಳನ್ನು ಕಂಡು ಅವಳ ಅಪರಿಮಿತ ರೂಪ ಲಾವಣ್ಯಕ್ಕೆ ತಮ್ಮಿಂದಲೇ ದೃಷ್ಟಿಯಾಯಿತೇನೋ ಎಂದು ಪರಿಭಾವಿಸಿ ಮನಸ್ಸಿನ ಧ್ವನಿಯಿಂದಲೇ ದೃಷ್ಟಿ ನಿಮಾಳಿಸುವಂತೆ ಬಾಲೆ ತರುಣಿಯಾಗಿ ಅವಳ ಲೀಲೆ ಲಜ್ಜೆಯಾದ ಪರಿಯನ್ನು ಕಂಡು, ಇದು ಯೌವನೋದಯವೋ ಅಥವಾ ಬಾಲ್ಯ ವಿಮೋಚನೆಯೋ ಎಂದು ಉದ್ಗಾರ ಮಾಡಿದರಂತೆ. ಶರುವಾಣಿಯ ಸೌಂದರ್ಯಂ ವರುವಂ ಬಣ್ಣಿಸುವೆನೆಂಬವಂ ಗಾಂಪಂ ಪನ್ನಿರ್ವರ್ ಭಾರತೀಯ ಸಾಗಿರುವರ್ ಫಣಿರಾಜರಾದೊಡಂ ಶರುವಾಣಿಯ ಸೌಂದರ್ಯಮಂ ಬಣ್ಣಿಸುವೆನು ಎಂದೊಡೆ ತೀರ್ದಪುದೇ. ಎಂದಿಂತು ನುಡಿಯುತ್ತೆ ಶರುವಾಣಿಯ ರೂಪಾತಿಶಯಕ್ಕೆ ಬೆರಗಾಗಿ ಮೇನೆಯ ತಪಕ್ಕೆ ದಾಕ್ಷಾಯಿಣಿ ಕರುಣಿಸಿ ಬಂದಳ್ ಎಂಬುದನ್ ಅತ್ಯಾಶ್ಚರ್ಯದಿಂ ಮರೆದು. ಈಗ ನೀವು ಆಲಿಸಿದ್ದು ಕೂಡ ಕಂದಪದ್ಯವೇ ಆಗಿದೆ. ಶರ್ವಾಣಿಯ ತಾರುಣ್ಯವು ಅವಳ ಅಂಗಾಂಗಗಳನ್ನು ವ್ಯಾಪಿಸಿ ಪ್ರಕಾಶಿತ ಸ್ಥಿತಿಯಲ್ಲಿ ಬೆಳಗುತ್ತಿರುವಾಗ ಅವಳ ಸೌಂದರ್ಯವನ್ನು ಯಾರಿಂದಲಾದರೂ ವರ್ಣಿಸಲು ಸಾಧ್ಯವೇ? ಹಾಗೆ ವರ್ಣಿಸಲು ಮುಂದೆ ಬರುವವನು ಒಬ್ಬ ಗಾಂಪನೇ ಸರಿ ಎನ್ನುತ್ತಿದ್ದಾನೆ ಕವಿ. ಅತಿ ಮಧುರ, ಅತಿ ವಿಭ್ರಮ, ಅತ್ಯಾಶ್ಚರ್ಯ, ವಸಂತನಂತೆ ರಾಗೋದಯವಾದ ಆ ನವ ಯೌವನವನ್ನು, ಆ ಸೌಂದರ್ಯವನ್ನು ವರ್ಣಿಸಲು 12 ಜನ ಶಾರದೆಯರಿಗೂ 1000 ಸಂಖ್ಯೆಯ ಆದಿಶೇಷರಿಗೂ ಅಸಾಧ್ಯ, ಇನ್ನು ಸಾಮಾನ್ಯರ ಪಾಡೇನು ಎಂಬ ವಿಸ್ಮಯವನ್ನು ಕವಿ ನಮ್ಮ ಮುಂದೆ ದಾಖಲಿಸಿದ್ದಾನೆ. ತಿಳಿಯದೆ ಮೇನೋಸತಿಯಂ ಅಚಲಪತಿಯಂ ಚಿಂತಿಸುತ್ತುಂ ಗಿರೈರೇ ತೋರಿತ್ತು ಅಳವಲ್ಲದೆ ನಳನಳಿಸುತ್ತೆ ತಳತಳಿಸುತ್ತೆ ಪೊಳೆಯೋ
ಬಳೆವ ಬೆಳಗು ಆಗದೊಳ್ ತೋರಿತು. ಮೇನಾದೇವಿಗೆ ಈಗಾಗಲೇ ಮೈನಾಕನೆಂಬ ಮಗನಿದ್ದರೂ ಒಬ್ಬಳಾದರೂ ಮಗಳಿರಬೇಕೆಂಬ ತಾಯಿತನದ ಹಂಬಲಕ್ಕೆ ಒಳಗಾಗಿ ಜಗದಂಬೆಯನ್ನು ಕುರಿತು ತಪಸ್ಸು ಮಾಡಿದ ಪರಿಣಾಮವಾಗಿ ಸಾಕ್ಷಾತ್ ದಾಕ್ಷಾಯಿಣಿಯೇ ತಮ್ಮ ಉದರದಲ್ಲಿ ಅವತರಿಸಿರುವ ವಿಷಯವನ್ನೇ ಮರೆತ ಮೇನೆ ಮತ್ತು ಗಿರಿರಾಜರು ಗಿರಿಜೆಗೆ ಉತ್ತರೋತ್ತರ ರೂಪಂ ಬೆತ್ತ ಘನ ಯೌವ್ವನ ಸಾರುತ್ತಿದ್ದಪುದು ಈ ವರಾಂಗನೆಗೆ ವರನಾರೋ ಎಂದು ಚಿಂತಿಸುತ್ತಿದ್ದಾರೆ. ಪಾಪ ಅವರಿಗೂ ಮರೆವು. ಎಲ್ಲ ತಾಯಿ ತಂದೆಯರನ್ನೂ ಕಾಡುವ ಪ್ರಶ್ನೆಯೇ ಇವರನ್ನು ಕಾಡುತ್ತಿದೆ. ಇಂತಹ ಸೌಂದರ್ಯಕ್ಕೆ ವರ್ಣಾರು, ಅದು ಸೃಷ್ಟಿ ಸಮಸ್ತರ ಚೋದ್ಯ ಸಂಗತಿ. ಹೀಗೆ ಚಿಂತೆಯಲ್ಲಿ ಮುಳುಗಿರುವಾಗ ಆಕಾಶದಲ್ಲಿ ತಳತಳಿಸುತ್ತಾ ನಳನಳಿಸುತ್ತಾ ಇರುವ ಒಂದು ಪ್ರಖರವಾದ ಬೆಳಕು ಕಾಣಿಸಿತು. ಅಮೃತಮಯೂಖ ಮಂಡಲದಿಂ ಏತರು ತಿರ್ಪ ಶಶಾಂಕ ಮೂರ್ತಿಯೋ ಅಮರನದಿ ಪ್ರವಾಹದೊಳಗಿಂದ ಹೊಗೆ ತರ್ಪ ವಿಶಾಲ ಪುಣ್ಯಮೋ ಪ್ರಮುದಿತ ಶೈವ ಕೀರ್ತಿ ಬರುತ್ತಿದ್ದಪುದೋಯನೇ ಬಂದ ನಳ್ಕರಿಂ ವಿಮಳ ವಿಶಾರದಂ ಘನ ಶರದ್ ಘನ ಸನ್ನಿಮನ್ ವಲ್ಲೋ ನಾರದಂ ಈಗ ವೃತ್ತಗಳ ಬಗೆಗೆ ಕೆಲವೊಂದಷ್ಟು ಸಂಗತಿಗಳನ್ನು ತಿಳ್ಕೊಳ್ಳೋಣ. ಕನ್ನಡ ಕವಿಗಳು ಆರು ವೃತ್ತವನ್ನು ವಿಶೇಷವಾಗಿ ಬಳಸಿಕೊಂಡಿದ್ದಾರೆ. ಆ ಆರು ವೃತ್ತಗಳು ಯಾವುವು ಎಂಬುದಾದರೆ ಉತ್ಪಲಮಾಲ, ಶಾರ್ದೂಲ, ಸ್ರಗ್ಧರೆ, ಮತ್ತೈಭವಿ ಕ್ರೀಡಿತ, ಮಹಾಸ್ರಗ್ಧರೆ ಮತ್ತು ಚಂಪಕಮಾಲ. ಈ ಆರು ವೃತ್ತಗಳ ಲಕ್ಷಣಗಳನ್ನು ಕವಿ ನಾಗವರ್ಮನು ಒಂದೇ ವೃತ್ತದಲ್ಲಿ ಹೀಗೆ ಸ್ಪಷ್ಟಪಡಿಸಿದ್ದಾನೆ. ಗುರುವು ಒಂದು ಆದಿಯೊಳು ಉತ್ಪಲಂ, ಗುರು ಮೊದಲ ಮೂರಾಗೆ ಶಾರ್ದೂಲಮ, ಗುರು ನಾಲ್ಕಾಗಿರಳಂತೂ ಸ್ರಗ್ಧರೆ, ಲಘು ದ್ವಂದ್ವಂ ಗುರು ದ್ವಂದ್ವಂ ಆಗಿರೆ ಮತ್ತೇಭ, ಲಘುದ್ವಯ ತ್ರಿಗುರುವಿಂದಕ್ಕುಂ ಮಹಾಸ್ರಗ್ಧರಾ ಹರೀಣಾಕ್ಷಿ, ಲಘು ನಾಲ್ಕು ಚಂಪಕ ಮಿಮಾರಂ ಖ್ಯಾತ ಕರ್ನಾಟಕಂ. ಈಗ ನಿಮಗೆ ವೃತ್ತಗಳ ಲಕ್ಷಣವನ್ನು ಒಂದು ಸ್ಥೂಲವಾಗಿ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೇನೆ. ಈಗ ಗಮಕಿಗಳು ಹಾಡುವಂತಹ ಪದ್ಯ ಚಂಪಕಮಾಲಾ ವೃತ್ತದಲ್ಲಿ ಇದೆ, ಅದನ್ನು ಆಲಿಸೋಣ. ಚಂಪಕಮಾಲಾ ವೃತ್ತದಲ್ಲಿದ್ದ ಈ ಪದ್ಯವು ನಾಲ್ಕು ಚರಣವನ್ನು ಹೊಂದಿದೆ. ಪ್ರತಿ ಚರಣದಲ್ಲಿ 21 ಅಕ್ಷರಗಳಿರುವುದನ್ನು ತಾವು ಗಮನಿಸಬಹುದು. ಇದರ ಸೂತ್ರ ನ ಜ ಭ ಜ ಜಂ ಜ ರ ಆಗಿರುತ್ತದೆ. ಇದಕ್ಕೆ ಸಂಬಂಧಪಟ್ಟಂತಹ ಹೆಚ್ಚಿನ ವಿವರವನ್ನು ಪರಿಷತ್ತು ಮುಂದಿನ ದಿನಗಳಲ್ಲಿ ತಮಗೆ ವಿವರವಾಗಿ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಮಾಡುತ್ತೆ. ಈಗ ಈ ಪದ್ಯದ ಅರ್ಥವನ್ನು ಕೇಳೋಣ. ಆ ಬೆಳಕಿನ ಮಧ್ಯದಲ್ಲಿ ನಾರದ ಮಹರ್ಷಿಗಳು ಬರುತ್ತಾ ಇದ್ದಾರೆ. ಕವಿ ಇಲ್ಲಿ ನಾರದರ ಪ್ರವೇಶವನ್ನು ಉತ್ಪ್ರೇಕ್ಷಿಸಿದ್ದಾನೆ. ಅಮೃತ ಮಯೂಖ ಮಂಡಲದಿನ್ ಏಳ್ತರು ತಿರ್ಪ ಶಶಾಂಕ ಮೂರ್ತಿಯಂತೆ, ಅಂದರೆ ಅಮೃತ ಕಿರಣ ಮಂಡಲದಿಂದ ಮೂಡಿಬರುತ್ತಿರುವ ಚಂದ್ರಬಿಂಬದಂತೆ, ಪ್ರಮುದಿತ ಶೈವ ಕೀರ್ತಿಯಂತೆ, ಹರ್ಷಚಿತ್ತವಾದ ಸಾಕ್ಷಾತ್ ಶೈವನಿಧಿಯ ಆಗಮನವೋ ಎಂಬಂತೆ, ಅಮರನದಿ ಪ್ರವಾಹದೊಳಗಿಂದೊಗೆತರ್ಪ ವಿಶಾಲ ಪುಣ್ಯದಂತೆ, ಅಂದರೆ ದೇವಗಂಗೆಯ ಪ್ರವಾಹದಿಂದ ಉದ್ಭವಿಸಿ ಬಂದಿರುವ ಪುಣ್ಯಫಲದ ರೀತಿಯಲ್ಲಿ, ಘನ ಶರದ್ಘನ ಸನ್ನಿಭರಾದ
ನಾರದರು ಒಲಿದು ಬರುತ್ತಿದ್ದಾರೆ ಎಂಬುದಾಗಿ ಕವಿ ಹೇಳಿದ್ದಾನೆ. ಇಲ್ಲಿ ಈ ಕವಿ ಸೃಷ್ಟಿಸಿದಂತಹ ನಾರದನು ಕಲಹಪ್ರಿಯನಲ್ಲ, ಬದಲಿಗೆ ಶಂಕರಮೂರ್ತಿಯೇ. ಈತ ಶೈವನಿಧಿ, ಶೈವಕೀರ್ತಿ, ಲೋಕಹಿತಕ್ಕಾಗಿ ಪಾರ್ವತೀ ಪರಮೇಶ್ವರರ ವಿವಾಹ ಮಾಡಿಸುವ ಉದ್ದೇಶದಿಂದಲೇ ಸೃಷ್ಟಿಸಲ್ಪಟ್ಟ ಪಾತ್ರವಿದು. ಇಲ್ಲಿಯ ನಾರದ ಶಿವೋಪಾಸಕ, ಲೋಕಹಿತ ಸಾಧಕ. ನಿರ್ಮಲನೂ ಶರತ್ಕಾಲದ ಮೇಘದಂತೆ ಶುಭ್ರನೂ ಆದ ನಾರದರು ಪ್ರವೇಶಿಸಿದ್ದಾರೆ. ಅವರ ರೂಪದ ವರ್ಣನೆಯನ್ನು ಮುಂದೆ ಕೇಳೋಣ. ಇಳಿವ ಜಡೆಗೆ ಬಳೆವ ವೀಣಾ ಕಳಸ್ವನಂ ಧ್ವಸಿತ ಗಾತ್ರಂ ಉಜ್ವಲ ತೇಜಂ ವಿಳಸತ್ ಮಂಜುಳ ಮುಖಮಂಡಳ ಚಂದ್ರಿಕೆಯುವಪ್ಪೆ ನಾರದಂ ನಳೆತಂ. ತಂದು ಬರೇ ಗಿರಿಪತಿಯುಂ ಸತಿಯುಂ ವರಮಾನಿಗೆ ಅತಿ ವಿನತರಾಗಿ ಭದ್ರಾಸನದೊಳ್ ಬರದಿಂ ಕುಳ್ಳಿರಿಸುತ್ತು ಚರಣಂ ದೊಳೆಯುತ್ತೇ ತೀರ್ಥ ಜಳಮಂ ಗಿರಿಪತಿಯುಂ ಸತಿಯುಂ ತಳೆದ ಅಂತು ತಳೆದು. ನಾರದರು ಉಜ್ವಲವಾದ ತೇಜಸ್ಸಿನಿಂದಲೂ, ಬೆಳದಿಂಗಳಿನ ಪ್ರಕಾಶದ ಚೆಲುವಾದ ಮುಖಮಂಡಲದಿಂದಲೂ ಶೋಭಿಸುತ್ತಾ ಇದ್ದಾರೆ. ಸಾಮಾನ್ಯವಾಗಿ ನಾರದರು ಜಟೆಯನ್ನು ಕಟ್ಟಿಯೇ ಇರುತ್ತಾರೆ, ಆದರೆ ಇಲ್ಲಿ ಅವರ ಇಳಿಬಿದ್ದ ಜಡೆಯನ್ನು ಕಾಣಬಹುದಾಗಿದೆ. ನಾರದರು ಸ್ವತಃ ವೈಣಿಕರು. ಮಹತಿ ಎಂಬ ತಂಬ ವೀಣೆಯ ಮೂಲಕ ಮೋಕ್ಷ ಸಾಧನೆಗೆ ಸುಲಭವಾದ ಮಾರ್ಗವಾಗಿರುವ ನಾದವನ್ನು ಆ ಮಹತಿ ವೀಣೆಯ ಮೂಲಕ ಹೊರಹೊಮ್ಮಿಸುತ್ತಾ ಇದ್ದ. ಶರೀರದೊಳಗೆ ಚೇತನವನ್ನು ಅನುಭವಿಸುವ ಏಳು ಆಯಾಮಗಳನ್ನು ಪ್ರತಿನಿಧಿಸುವ ಏಳು ಚಕ್ರಗಳಿವೆ. ಆ ನಿರ್ದಿಷ್ಟ ಬಿಂದುಗಳ ಮೇಲೆ ವಿಭೂತಿಯನ್ನು ಧರಿಸಿದಾಗ ಅವುಗಳ ಸಂವೇದನಾ ಶಕ್ತಿಯು ವೃದ್ಧಿಯಾಗುತ್ತದೆ. ಇದರ ಪ್ರತಿರೂಪವೋ ಪ್ರತೀಕವೋ ಎಂಬಂತೆ ನಾರದರ ಶರೀರದ ವಿವಿಧ ಭಾಗಗಳಲ್ಲಿ ಪವಿತ್ರ ಭಸ್ಮವನ್ನು ಧರಿಸಿರುವುದನ್ನು ದಂಪತಿಗಳು ಕಾಣುತ್ತಾರೆ. ಹಿಮವಂತ ಮೇನಾದೇವಿ ದಂಪತಿಗಳು ಮುನಿಯ ಆಗಮನದಿಂದ ಹರ್ಷಚಿತ್ತರಾಗಿ ವಿನೀತ ಭಾವದಿಂದ ಅವರನ್ನು ಸೂಕ್ತವಾದ ಆಸನದಲ್ಲಿ ಕುಳ್ಳಿರಿಸಿ ಪಾದಪೂಜೆಯನ್ನು ಮಾಡಿದರು. ಆ ತೀರ್ಥವನ್ನು ಶಿರಸ್ಸಿನಲ್ಲಿ ಪ್ರೋಕ್ಷಿಸಿಕೊಂಡರು. ಗುರುಮೂರ್ತಿ ಶೈವನಿಧಿ ಶಂಕರಮೂರ್ತಿ ಕೃಪಾಪರೈಕವರ ಶಾಂತಿ ಸುಧಾಕರಮೂರ್ತಿ ದೇವಾ ನಿಮ್ಮಯ ಪರವಿಂದೆ ಕೃತಾರ್ಥರಾದೆವು ಗುರುಮೂರ್ತಿ ಕೃತಾರ್ಥರಾದೆವೆಂದು ಇಂತೆಂದರು.
ಗಮಕಿಗಳು ಹಾಡಿದ ವಚನವನ್ನು ಈಗ ನೀವು ಕೇಳಿದಿರಿ. ರಾಜದಂಪತಿಗಳು ನಾರದ ಮಹರ್ಷಿಗಳನ್ನು ಕುರಿತು, ದೇವ, ನಿಮ್ಮ ಆಗಮನದಿಂದ ನಾವು ಕೃತಾರ್ಥರಾದೆವು. ತಾವು ಅಸಾಮಾನ್ಯರು, ಸಾಕ್ಷಾತ್ ಗುರುಮೂರ್ತಿ, ಶೈವನಿಧಿ, ಶಂಕರರ ಅಪರಾವತಾರ, ಕೃಪಾಕಟಾಕ್ಷರು, ವರ ನೀಡುವ ಮಹಿಮಾನ್ವಿತರು, ಶಾಂತಿ ಎಂಬ ಅಮೃತ ಕಿರಣಗಳನ್ನು ಸದಾ ಹೊರಸೂಸುವವರು ಎಂಬುದಾಗಿ ಗುಣಗಾನ ಮಾಡಿದರು. ಬರವು ಎಂತಾದುದು ನಾಥ ಲೋಕ ಸುಖಮಂ ಬಿಟ್ಟು ಈ ಧರಾಮಂಡಲಕ್ಕೆ ಬರವು ಎಂತಾದುದು ಇರದೆ ಇಂದು ಎಮ್ಮಯೆ ಪುಣ್ಯವೋ ಎಮ್ಮ ಜನನಂ ಸಾಫಲ್ಯಂ ಎಮ್ಮಿಂದೆ ವಿಸ್ತರ ಸೌಖ್ಯಾಕರ ಆರ್ ಎನುತ್ತೆ ನಲವಿಂ ಭಿನ್ನೈ ಸುತಿರ್ಪ ಅನ್ನೆನಂ ಬರುತ್ತಿದ್ದಳ್ಗಿರಿಜಾತೆ ಷೋಡಶ ಸಹಸ್ರ ಸ್ತ್ರೀ ಪರಿಸ್ಪಂದದೊಳ್ಗಿರಿಜಾತೆ ಷೋಡಶ ಸಹಸ್ರ ಸ್ತ್ರೀ ಪರಿಸ್ಪಂದನೊಳ್ಗಂ ಬರುತ್ತ ಇದ್ದಳು. ಇದು ವಿದ್ಯುನ್ಮಾಲಿಯೋ ಚಂದ್ರಮನ ಕಮನ ಪೀಯೂಷ ದೀಪ್ತಿ ಸ್ವರೂಪೋ ಮದನಾಸ್ತ್ರವ್ರತಮೋ ನೂತನ ವನಲತಿಕಾನೀಕಮೋ ಸೌಂದರ್ಯ ಸಂಘಾತ ನೋಡು ಇದು ತಾನೆಂಬಂತೆ ತೀವಿದ್ದ ಬಲೆಯರೊಳಗೆ ಇದ್ದ ಅಂಬಿಕಾ ಕಾಂತೆ ಈಗ ನೀವು ಆಲಿಸಿದ ಪದ್ಯವು ಮತ್ತೇಭವಿ ಕ್ರೀಡಿತ ವೃತ್ತದಲ್ಲಿ ರಚಿಸಿದ್ದು, ಇಲ್ಲಿನ ಪ್ರತಿ ಚರಣದಲ್ಲಿಯೂ 20 ಅಕ್ಷರಗಳಿದ್ದು ಕೊನೆಯಲ್ಲಿ ಒಂದು ಲಘು ಮತ್ತು ಒಂದು ಗುರು ಬಂದಿರುವುದನ್ನು ಗಮನಿಸಬಹುದು. ಸ್ವರ್ಗಲೋಕದ ಅಪರಿಮಿತವಾದ ಸುಖವನ್ನು ತೊರೆದು ಈ ಧರಾಮಂಡಲಕ್ಕೆ ಆಗಮಿಸಿದ ಕಾರಣವಾದರೂ ಏನು? ಇದು ನಮ್ಮ ಪುಣ್ಯದ ಫಲವಲ್ಲವೇ? ನಮ್ಮ ಜನ್ಮ ಸಾರ್ಥಕವಾಯಿತು? ನಮ್ಮಂತಹ ಹೆಚ್ಚಿನ ಪುಣ್ಯವಂತರು ಈ ಭೂಮಿಯಲ್ಲಿ ಯಾರಿದ್ದಾರೆ ಎಂಬುದಾಗಿ ಹರ್ಷಚಿತ್ತರಾಗಿ ಭಿನ್ನವಿಸುತ್ತಿದ್ದ ಸಮಯದಲ್ಲಿಯೇ ಗಿರಿಜಾತೆಯು ತನ್ನ ಷೋಡಶ ಸಹಸ್ರ ಸ್ತ್ರೀ ಪರಿವಾರದೊಡನೆ ಅಲ್ಲಿಗೆ ಆಗಮಿಸಿದ್ದಾಳೆ. ಈ ಪದ್ಯವು ಮಹಾಸ್ರಗ್ಧರ ವೃತ್ತದಲ್ಲಿದೆ. ಪ್ರತಿ ಚರಣದಲ್ಲಿಯೂ 22 ಅಕ್ಷರಗಳು ಇರುವುದನ್ನು ತಾವು ಗಮನಿಸಬಹುದಾಗಿದೆ. ಇಲ್ಲಿ ಕವಿ ಹರಿಹರನು ತುಂಬು ಸಂಯಮದಿಂದ ಅವಳ ರೂಪ ಲಾವಣ್ಯವನ್ನು ವರ್ಣಿಸುತ್ತಾ ಇದ್ದಾನೆ. ಹಿಂದೆಯೇ ತಿಳಿಸಿದಂತೆ ಗಿರಿಜಾತೆಯು ಜೀವನದ ವರ್ಣಮಯವಾದ ವಿಶಿಷ್ಟತೆಯುಳ್ಳ ಯೌವನ ಅಥವಾ ತಾರುಣ್ಯಕ್ಕೆ ಕಾಲಿಟ್ಟಿದ್ದಾಳೆ. ಇದರ ವರ್ಣನೆಯು ಕವಿ ಕೌಶಲವನ್ನು ಅರಳಿಸುವ ಮಹಾಸ್ಫೂರ್ತಿಯ ಸನ್ನಿವೇಶವೇ ಆಗಿದೆ. ಅವಳನ್ನು ದಿಟ್ಟಿಸಿ ನೋಡಿದವರಿಗೆ ಅಬಲೆಯರ ನಡುವೆ ಬರುತ್ತಿರುವ ಮಿಂಚುಗಳ ಮಾಲೆಯಂತೆ, ಚಂದ್ರನ ಅಮೃತ ದೀಪ್ತಿಯ ಸ್ವರೂಪದಲ್ಲಿ ಮನ್ಮಥನ ಅಸ್ತ್ರದಂತೆ
ನೂತನ ವನಲತೆಗಳ ಸಮೂಹದಲ್ಲಿ ಕಂಗೊಳಿಸುತ್ತಿರುವ ಸ್ವರ್ಗಲೋಕಕ್ಕೇ ಭೂಷಣವೆಂಬಂತೆ ಇರುವ ಕ್ಷೀರ ಸಮುದ್ರದ ರಾಶಿಯೋ ಸೌಂದರ್ಯ ಸಂಘಾತವೋ ಎಂಬಂತೆ ಕಾಣುತ್ತಾ ಇದ್ದಾಳೆ. ಸದಾಶಿವನಂಗ ಪಾತ್ರೆ ಅತ್ಯುರುತರದಾನಿ ನಿರ್ಮಲ ಭವಾನಿ ನಿರಂತರ ಮಾನಿ ನವ್ಯ ಸೌಂದರ ವರಮೂರ್ತಿ ಶರುವನ ಸುಕೀರ್ತಿ ಮಹೇಶ್ವರನ ಅತ್ತಿ ಬಂದ ಒಪ್ಪಿನ ಗಿರಿಜಾತೆ ಜಗಕ್ಕೆ ವಿನೂತೆಯು ಅಳ್ಕರಿಂ ಬಂದಳೋ ಇಂತು ಬಂದು ತಾರೆಗಳ ನಡುವಣ ತಾರಾಪತಿಯ ಕಳೆಯಂತೆ ಲತೆಗಳ ನಡುವಣ ಕಲ್ಪಲತೆಯಂತೆ ರತ್ನಗಳ ನಡುವಣ ಚಿಂತಾರತ್ನದಂತೆ ಧೇನುಗಳ ನಡುವಣ ಕಾಮಧೇನುವಿನಂತೆ ರುದ್ರಾಕ್ಷಿಗಳ ನಡುವಣ ಏಕಮುಖ ರುದ್ರಾಕ್ಷಿಯಂತೆ ಸಕಲ ಸ್ತ್ರೀಯರ ನಡುವೆ ಗಿರಿರಾಜ ತನೂಜೆ ವಿರಾಜಿಸುತ್ತಿದ್ದು ಈ ಪದ್ಯವು ಚಂಪಕಮಾಲಾ ವೃತ್ತದಲ್ಲಿಯೇ ಇದೆ. ಕವಿ ಮೇನೆಯ ಪುತ್ರಿಯನ್ನು ಇನ್ನಷ್ಟು ವರ್ಣಿಸುತ್ತಿದ್ದಾನೆ. ಅವಳು ಸರಸಿಜ ನೇತ್ರೆ, ಅಂದರೆ ಕಮಲದಂತೆ ವಿಶಾಲವಾದ ಕಣ್ಣುಳ್ಳವಳು, ಪರಮ ಪುಣ್ಯಮಯ ಗಾತ್ರೆ, ಸದಾಶಿವನ ಅರ್ಧಾಂಗಿ, ಸಕಲರ ಇಷ್ಟಾರ್ಥಗಳನ್ನು ಕ್ಷಣ ಮಾತ್ರದಲ್ಲಿ ಈಡೇರಿಸುವ ಮಹಾನಿಧಿ, ಪರಶಿವನ ಸುಕೀರ್ತಿ, ಮಹೇಶ್ವರನನ್ನು ಸದಾಕಾಲ ಭಜಿಸುವವಳು, ಜಗನ್ಮಾತಾ ಸ್ವರೂಪಿಯಾದ ಗಿರಿಜಾತೆ ತನ್ನ ತಂದೆಯ ಬಳಿಗೆ ಸಮೀಪಿಸಿದಳು. ಮುಂದಿನ ಕಥಾಭಾಗವನ್ನು ನಾಳೆ ಕೇಳೋಣ. ಎಲ್ಲರಿಗೂ ವಂದನೆ.